ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಕುಮಾರ್ ಕೆ ಎಂ. ನೀವು ನೋಡ್ತಿದ್ದೀರಾ VKM ಸ್ಟಡಿ ಟಿಪ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಭಾಳಷ್ಟು ಡಿಗ್ರಿ ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡ್ತಾಯಿದ್ರು, ಡಿಗ್ರಿ ಎಕ್ಸಾಮ್ಸ್ ಯಾವಾಗ ಏನಾದರೂ ಅಪ್ಡೇಟ್ ಬಂದರೆ ಹೇಳಿ ಅಂತ. ಹಾಗಾಗಿ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋಕ್ಕಿಂತ ಮುಂಚೆ ನೀವು ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಈ ವಿಡಿಯೋನ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅದರ ಪಕ್ಕಕ್ಕೆ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮಗೋಸ್ಕರ ಹೆಲ್ಪ್ಫುಲ್ ಆಗೋ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀವಿ. ನಿಮಗೆ ಅದರಿಂದ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಆ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಸಂಬಂಧಿಸಿದಂತೆ ಹಲವಾರು ಆರ್ಟಿಕಲ್ಸ್ ಬಂದಿದ್ದಾವೆ. ಮೊನ್ನೆ ಕೂಡ ಒಂದು ಪೇಪರ್ನಲ್ಲಿ ರಿಪೋರ್ಟ್ ಆಗಿತ್ತು. ಅದೇನೆಂದರೆ, ಅಂತಿಮ ವರ್ಷದವರಿಗೆ ಆದ್ಯತೆ ಅಂತೆ. ಅಂದರೆ ಒಂದು ನಮ್ಮ VV ಕುಲಪತಿಗಳು ಏನಿದ್ದಾರೆ, ಅವ್ರ ಜೊತೆ ಸಚಿವರು, ನಮ್ಮ ಅಶ್ವಥ್ ನಾರಾಯಣ್ ಸರ್ ಇದ್ದಾರಲ್ವ, ನಮ್ಮ ಉನ್ನತ ಶಿಕ್ಷಣ ಸಚಿವರು, ಅವರು ಬೇರೆ VV ಎಲ್ಲ ಯೂನಿವರ್ಸಿಟಿ VVಗಳ ಜೊತೆ ಒಂದು ಮೀಟಿಂಗ್ ಮಾಡಿದರು, ವಿಡಿಯೋ ಕಾನ್ಫರೆನ್ಸ್, ಒಂದು ವಾರದ ಹಿಂದೆ. ಅದರಲ್ಲಿ ರಿಪೋರ್ಟ್ ಮಾಡಿರಿ ಅಂದರೆ ಒಂದು ದಿನ ಟೈಮ್ ಕೊಟ್ಟಿದ್ದರು. ಆದರೆ ಅದು ರಿಪೋರ್ಟ್ ಲೇಟಾಗಿ ಮೊನ್ನೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಮಾಡಬೇಕು, ಆಫ್ಲೈನಲ್ಲಿ ಎಕ್ಸಾಮ್ ಮಾಡಬೇಕು. ಆಫ್ಲೈನ್ ಅಂದರೆ ಕಾಲೇಜ್ಗಳಲ್ಲಿ ಕ್ಲಾಸಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕ್ಲಾಸಸ್ ಮಾಡಿ ಎಕ್ಸಾಮ್ಸ್ ನಡೆಸಬೇಕು ಅಂತಂದರೆ ಎಲ್ಲ ಯೂನಿವರ್ಸಿಟಿಯ ಕುಲಪತಿಗಳು ಒಪ್ಪಿದ್ದಾರೆ ಅಂತೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಆದ್ಯತೆ ಕೊಟ್ಟು, ಅದು ಅವ್ರದ್ದು ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಉಳಿದಿರೋ ಸೆಮಿಸ್ಟರ್ ಬಗ್ಗೆ ಅವರಿಗೆ ಟೀಚಿಂಗ್ ಮಾಡಿ ಅವ್ರಿಗೆ ಎಕ್ಸಾಮ್ಸ್ ನಡೆಸಬೇಕಂತ ಒಂದು ಮಾಹಿತಿ ತಗೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಆರ್ಟಿಕಲಲ್ಲಿ ರಿಪೋರ್ಟ್ ಆಗಿತ್ತು. ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಆಗಿಲ್ಲ. ಇದು ಆಗ್ಬೋದು, ಆಗದೇನೋ ಇರ್ಬೋದು ಅಂತ ನಂಬ್ರಿ ಅಷ್ಟೇ. ಅಂದರೆ ಇದು ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಿಲ್ಲ. ಇದು ಸುಳ್ಳು ಸುದ್ದಿನೂ ಅಲ್ಲ, ನಿಜವಾದ ಸುದ್ದಿನೂ ಅಲ್ಲ. ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ಅದನ್ನೇನು ಅಕ್ಸೆಪ್ಟ್ ಮಾಡಿಲ್ಲ. ಅಕ್ಸೆಪ್ಟ್ ಮಾಡಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅಲ್ಲಿವರೆಗೂ ಫೇಕ್ ನ್ಯೂಸ್ಗಳನ್ನು ನಂಬಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ನೆಕ್ಸ್ಟು ಜೂನ್ನಲ್ಲೇ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಅದು ಕೂಡ ಯಾವುದೇ ರೀತಿಯ ಡಿಸೈಡ್ ಆಗಿಲ್ಲ. COVID-19 ಎಲ್ಲ ಸಿಚುವೇಶನ್ ಮುಗಿದ ಮೇಲೇ ಈ ಡಿಗ್ರಿ ಎಕ್ಸಾಮ್ಸ್ಗಳೇ ನಡೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೇಕ್ ನ್ಯೂಸ್ಗಳನ್ನೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಆರ್ಟಿಕಲ್ ಫೋಟೋ ಕೂಡ ಹಾಕಿದ್ದೀನಿ ವಿಡಿಯೋದಲ್ಲಿ, ನೀವು ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲಿ ಓದಿದರೆ ನಿಮಗೆ ಹಲವಾರು ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಅದೇ ಮತ್ತು ಇಂದಿನ ಒಂದು ಆರ್ಟಿಕಲಲ್ಲಿ ಸೆಪ್ಟೆಂಬರ್ವರೆಗೂ ಶಾಲಾ ಕಾಲೇಜು ಬೇಡ ಅಂತ UGC ಸಜೆಸ್ಟ್ ಮಾಡಿದೆ ಅಂತ ಹಾಕಿದ್ದಾರೆ. ಹೌದು, UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಈ UGC ಅವರು ಒಂದು ಯೂನಿವರ್ಸಿಟಿಗಳಿಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ಆ ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ. ಆ ಗೈಡ್ಲೈನ್ಸ್ನಲ್ಲಿ ಈ UGC ಅವರು 2 ಕಮಿಟಿಯನ್ನು ಮಾಡಿದ್ದಾರೆ, ಫಸ್ಟ್ ಕಮಿಟಿ ಆ್ಯಂಡ್ ಸೆಕೆಂಡ್ ಕಮಿಟಿ. ಫಸ್ಟ್ ಕಮಿಟಿಯಲ್ಲಿ ಎಕ್ಸಾಮಿನೇಷನ್ಸ್ ಹಾಗೂ ಮುಂದೆ ಬರುವಂಥ ಶೈಕ್ಷಣಿಕ ವರ್ಷದ ಬಗ್ಗೆ ಸ್ವಲ್ಪ ಈ ಇಂಡಿಯಾದಲ್ಲಿ ನಡೀತಿರುವಂಥ COVID-19 ಸಿಚುವೇಶನ್ನ ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ರಿ ಅಂತ ಫಸ್ಟ್ ಕಮಿಟಿಯವ್ರಿಗೆ ಹೇಳಿದರು. ಸೆಕೆಂಡ್ ಕಮಿಟಿಯವರಿಗೆ ಆನ್ಲೈನ್ ಕ್ಲಾಸಸ್ನ ಪ್ರಮೋಟ್ ಮಾಡೋಕ್ಕೆ ಹೇಳಿದರು. ಸೊ ಈ 2 ಕಮಿಟಿಗಳು ಈ 2 ಸಿಚುವೇಶನ್ಗಳನ್ನು ಸ್ಟಡಿ ಮಾಡಿ ರಿಪೋರ್ಟ್ನ ಸಬ್ಮಿಟ್ ಮಾಡಿದೆ. ಹಾಗಾಗಿ ಮೊದಲನೇ ಆ UGC ಅವರು ಏನು ಪ್ರೆಸ್ ಕಾನ್ಫರೆನ್ಸ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂದರೆ, ಸೆಪ್ಟೆಂಬರ್ವರೆಗೂ ಯಾವುದೇ ರೀತಿಯ ಶಾಲೆ ಕಾಲೇಜುಗಳನ್ನು ತೆಗೆಯೋದು ಬೇಡ, ಎಲ್ಲ ಮುಚ್ಚಿರೋವು ಹಾಗೆ ಇರಲಿ, ಕ್ಲೋಸ್ ಇರಲಿ. ಈ ಸಿಚುವೇಶನ್ ಭಾಳ ರ್ಯಾಪಿಡಾಗಿ ಸ್ಪ್ರೆಡ್ ಆಗ್ತಾಯಿದೆ. ಸೊ ಹಾಗಾಗಿ ತೆಗೆಯೋದು ಬೇಡ ಅಂತ ಒಂದು ರಿಪೋರ್ಟ್ ಬಂದಿದೆ UGC ಅವರು. ಅದನ್ನು ನಮ್ಮ ಸ್ಟೇಟ್ನಲ್ಲೂ ಕೂಡ ಅಳವಡಿಸ್ಕೊಳ್ದೇ ಇರ್ಬೋದು. ಬಟ್ UGC ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಶಿಕ್ಷಣ ಸಚಿವರು ಏನು ಹೇಳ್ತಾರೆ ಅಂದರೆ, ನಮ್ಮ ಉನ್ನತ ಶಿಕ್ಷಣ ಸಚಿವರು ಅಶ್ವಥ್ ನಾರಾಯಣ್ ಸರ್ ಅವರು ಏನು ಹೇಳ್ತಾರೆ ಅಂದರೆ, May 3 ನಂತರ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳ ಸಭೆ ಕರೆಯಲಾಗುತ್ತದೆ. ಬಾಕಿ ಉಳಿದಿರುವ ಪರೀಕ್ಷೆಗಳು ಪ್ರಾಯೋಗಿಕ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶ ನೀಡುವುದು ಮೊದಲು ಆಗಬೇಕಾಗಿದೆ. ಆ ನಂತರ ಮುಂದಿನ ಶೈಕ್ಷಣಿಕ ವರ್ಷ ಆರಂಭಿಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಮಾಡುತ್ತೇನೆ. ಅಂದರೆ May 3 ನಂತರ ಒಂದು ಕಮಿಟಿ ಮಾಡಿ ಅವರು ಡಿಸ್ಕಷನ್ ಮಾಡಿ ಆಮೇಲೆ ಅನೌನ್ಸ್ ಮಾಡ್ತಾರಂತೆ. ಹಾಗಾಗಿ ನೀವು ಫೇಕ್ ನ್ಯೂಸ್ಗಳನ್ನು ನಂಬಕ್ಕೆ ಹೋಗ್ಬೇಡ್ರಿ. UGCಗೆ April 24 ಕಮಿಟಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ, ಫಸ್ಟ್ ಕಮಿಟಿ ಆ್ಯಂಡ್ ಸೆಕೆಂಡ್ ಕಮಿಟಿ. ಅದನ್ನು ಅವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ. ನೆಕ್ಸ್ಟ್ ವೀಕ್ನಲ್ಲಿ ಅವ್ರು ಅನೌನ್ಸ್ ಮಾಡ್ತಾರಂತ UGC ಅವರು. ಅದನ್ನು ಅನೌನ್ಸ್ ಮಾಡಿದ ಮೇಲೆ ಇವರು ನಮ್ಮ ಕರ್ನಾಟಕದ ಸ್ಟೇಟ್ನವರು ಡಿಸೈಡ್ ಆಗ್ತಾರೆ. ಸೊ May 3 ನಂತರ ಏನಾದರೂ ಅಫಿಷಿಯಲ್ ನ್ಯೂಸ್ ಬರ್ಬೋದು, ಆವಾಗ ವಿಡಿಯೋ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಪಕ್ಕಕ್ಕೆ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಿಮಗೆ ಆ ವೀಡಿಯೋಸ್ಗಳ ನೋಟಿಫಿಕೇಶನ್ ಬರುತ್ತೆ, ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಫೇಕ್ ನ್ಯೂಸ್ಗಳನ್ನು ನಂಬಕ್ಕೆ ಹೋಗ್ಬೇಡ್ರಿ. ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಯಾವುದಾದ್ರು ಅಫಿಷಿಯಲ್ ರಿಯಲ್ ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ವೀಡಿಯೋಸ್ ಮಾಡಿ ಹಾಕ್ತೀನಿ. May 3 ನಂತರ ಏನಾದರೂ ಒಂದು ಡಿಸಿಷನ್ ತೊಗೋಬೋದು. ಅಲ್ಲಿವರೆಗೂ ಮಾತ್ರ ಯಾವುದೇ ರೀತಿಯ ಡಿಸಿಷನ್ ತೊಗೊಂಡಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ, ಮತ್ತು ಕಾಲೇಜ್ ಯಾವಾಗ ರೀಓಪನ್ ಆಗಬೇಕು, ನಿಮಗೆ ಎಕ್ಸಾಮ್ಸ್ ಹೇಗೆ ಅನ್ನಿಸ್ತಿದೆ, ಏನಾದರೂ ಅನಿಸಿದ್ದನ್ನು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೂ ಶೇರ್ ಮಾಡಿ. ಯಾಕೆಂದರೆ ಹಲವಾರು ಜನ ಫೇಕ್ ನ್ಯೂಸ್ಗಳನ್ನು ನಂಬ್ತಾ ಇದ್ದಾರೆ. ಜುಲೈನಲ್ಲಿ ಎಕ್ಸಾಮ್ ಇದೆ ಅಂತ, ಆಮೇಲೆ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರಂತ, ಆಮೇಲೆ ಆನ್ಲೈನ್ ಕ್ಲಾಸಸ್, ಈ ರೀತಿ ಫೇಕ್ ನ್ಯೂಸ್ಗಳನ್ನೆಲ್ಲ ನಂಬ್ತಾ ಇದ್ದಾರೆ. ಸೊ ಹಾಗಾಗಬಾರ್ದು. ಎಲ್ಲರಿಗೂ ಕ್ಲಿಯರಾಗಿ ಇನ್ಫಾರ್ಮೇಷನ್ ಇರಬೇಕು. ಈ ವಿಡಿಯೋ ಅಷ್ಟೇ. Thank you for watching. Jai Hind.